ಭೂಮಿ, ಯಾಕಪ್ಪ ಇಲ್ಲಿ ಕೂತಿದ್ಯಾ? ನಿದ್ದೆ ಬರ್ಲಿಲ್ವ ಕಂದ? ನಿದ್ದೆನಾ? ನೆಮ್ಮದಿಯಾಗಿ ಮಲಗಿದ ದಿನಾನೇ ಮರ್ತು ಹೋಗಿದೆ ಅಕ್ಕ. ನಾಳೆ ಯುಗಾದಿ ಹಬ್ಬ, ನನ್ನವ್ರಿಲ್ಲ, ನನ್ನ ತನ ಇಲ್ಲ, ನನ್ನ ಜನ ಇಲ್ಲ. ಭೂಮಿ, ಯಾಕಮ್ಮ ಅಷ್ಟೊಂದು ನೊಂದ್ಕೋತೀಯ? ನಿನ್ನ ಅಣ್ಣನ ಸ್ಥಾನದಲ್ಲಿ ನಾನಿಲ್ವಾ? ನಾನು ನಿನಗೆ ಹೊಸ ಬಟ್ಟೆ ತಂದ್ಕೊಡ್ತೀನಿ, ನಾಳೆ ಹಬ್ಬ ಮಾಡೋಣ. ಬೇಡ ಅಂಕಲ್. ಯಾಕಪ್ಪ? ಶ್ರವಣ್ ಯಾವುದೇ ಸ್ಥಿತಿಯಲ್ಲಾದ್ರೂ ಬರೀ ನನ್ನ ಕಣ್ಮುಂದೆ ಇದ್ರೆ ಸಾಕಿತ್ತು. ಅವ್ರು ಇಲ್ಲದೆ ಇರೋ ಈ ಹಬ್ಬಕ್ಕೆ ಕಳೆನೇ ಇರಲ್ಲ. ಯಾರು ಇಷ್ಟೊತ್ತಲ್ಲಿ? ನಾನು ನೋಡ್ತೀನಿ. ಸರ್, ಕೊರಿಯರ್. ಕೊರಿಯರ? ಇಷ್ಟೊತ್ತಲ್ಲಿ ಯಾರಪ್ಪ ಕೊರಿಯರ್ ಕಳಿಸಿರೋದು? ಸರ್, ಇಲ್ಲ, ಸೈನ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಭೂಮಿಗೆ ಭೂಮಿ, ನಿನಗೆ ಕೊರಿಯರ್? ನನಗ? ಓಪನ್ ಮಾಡಿ ನೋಡಪ್ಪ. ಸೀರೆ? ಭೂಮಿ, ಯಾವುದೋ ಲೆಟರ್ ಇದ್ದಾಗಿದೆ ನೋಡು. ಭೂಮಿ, ತುಂಬಾ ಬೇಜಾರಾಗಿದ್ಯಾ? ಕೊರಗ್ಬೇಡ, ಚಿಂತೆ ಮಾಡಬೇಡ. ನೀನ್ ಎಷ್ಟು ಬೇಜಾರಲ್ಲಿದ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ನಿನ್ ಮುಖದಲ್ಲಿ ನಗು ತರಿಸೋ ಈ ಸಣ್ಣ ಪ್ರಯತ್ನ. ನಾಳೆ ಈ ಸೀರೆ ಉಟ್ಕೊಂಡು ರೆಡಿಯಾಗು, ನಿನ್ ಬೇಸರಕ್ಕೆ ಕೊನೆ ಸಿಗುತ್ತೆ. ನಾಳೆ ಈ ಸೀರೆ ಉಟ್ಕೊಂಡ್ರೆ ಮಾತ್ರ ನಿನಗೆ ಇನ್ನೊಂದು ಸರ್ಪ್ರೈಸ್ ಸಿಗುತ್ತೆ. ಅಂಕಲ್, ಇದನ್ನ ಯಾರು ಕಳಿಸಿರ್ಬೋದು? ನಾನು ಬೇಜಾರಾಗಿದ್ದೀನಿ ಅಂತ ಅವ್ರಿಗೆ ಹೇಗೆ ಗೊತ್ತು? ಯಾರೋ ನಿನಗೆ ಗೊತ್ತಿರೋರೇ ಕಳಿಸಿದ್ದಾರೆ, ಉಟ್ಕೋಮ. ಇಲ್ಲ ಅಂಕಲ್, ಇದನ್ನ ಯಾರು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲದೆ ನಾನು ಹೇಗೆ ಉಟ್ಕೊಳ್ಳಿ? ಭೂಮಿ, ಯಾರೋ ಹಿತೈಷಿಗಳು ಕಳಿಸಿರ್ತಾರೆ ಕಣಪ್ಪ. ಬೇಡ ಅನ್ಬೇಡ, ಉಟ್ಕೋಮ, ನಾಳೆ ಏನಾಗತ್ತೋ ನೋಡೋಣ. ಯಾರೋ ಕಳಿಸಿದ ಸೀರೆನ ನಾನು ಹೇಗೆ ಉಟ್ಕೊಂಡು ಸಂತೋಷ ಪಡಲಿ?